ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಅಡುಗೆ ರೆಸಿಪಿ ತೋರಿಸ್ತಿಲ್ಲ ಗೌರಿ ಗಣೇಶ ಮತ್ತು ಚೌತಿ ನಾಗರ ಹಬ್ಬನ ನಾವು ಯಾವ ರೀತಿ ಮಾಡಿದ್ವಿ ಆಚರಣೆ ಅಂತ ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಮೊದಲಿಗೆ ನನ್ನ ಮಗಳು ರಂಗೋಲಿ ಬರೆದಿದ್ಲು ಮನೆ ಮುಂದೆ ಅದನ್ನು ಅಲ್ಲೇ ಇದೆ ನೋಡಿ ನನ್ನ ಮಗಳು ಮೇಘನಾ ಬರೆದಿದ್ದು ರಂಗೋಲಿ ನನ್ನ ಇವಳು ನಮ್ಮ ತಂಗಿ ಸುನೀತಿನ ಮಗಳು ಹರ್ಷಿತಾ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನೀವು ಇದನ್ನೆಲ್ಲ ಏನು ರೆಕಾರ್ಡ್ ಮಾಡಬೇಕು ಅಂದ್ಕೊಳ್ತೀರೋ ನಾವು ವಿಡಿಯೋ ಆದರೆ ನಾವು ಹೆಂಗೆ ಹಬ್ಬ ಮಾಡ್ತೀವಿ ಏನೇನು ಜೋಡಿಸ್ಕೊಳ್ತೀವಿ ಹಬ್ಬಕ್ಕೆ ಅಂತ ನಮ್ಮ ಮುಂದಿನ ಪೀಳಿಯವರಿಗೆ ಅಂದರೆ ನಮ್ಮ ಮಕ್ಕಳು ಮೊಮ್ಮಗಳಿಗೆ ಮೊಮ್ಮಕ್ಕಳಿಗೇನೆ ಮುಂದೆ ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾ ಒಂದು ವೀಡಿಯೋ ಮಾಡ್ತಾಯಿದ್ದೇನೆ ಇದು ಬಾಗಣಕ್ಕೆ ಕೊಡೋಕ್ಕೆ ಹೆಣ್ಮಕ್ಳಿಗೆ ಮರಕ್ಕೆ ಜೋಡಿಸ್ತಾ ಇರುವಂಥದ್ದು ತಂಬಿಟ್ಟು ಚಿಗಳಿ ಆಮೇಲೆ ಹೂವು ಬಳೆ ಮಡಲಕ್ಕಿ ಆಮೇಲೆ ತೆಂಗಿನಕಾಯಿ ಇದು ಗೆಜ್ಜೆ ವಸ್ತ್ರ ಊದ್ಬತ್ತಿ ಕರ್ಪೂರ ಇದು ಅಕ್ಕಿ ಮಿಡ್ಲಕ್ಕಿ ಇದು ಒಂದು ಕವರಲ್ಲಿ ವಿಳಿದೆಲೆ ಬಾಳೆಹಣ್ಣು ಚಿಲ್ಲರ ತಮಟ ಚಿಗ್ಣಿ ಅದು ಉಡಿ ತುಂಬಕ್ಕೋಸ್ಕರ ಅದು ಇಟ್ಟಿರೋದು ಆಮೇಲೆ ಹೆಸ್ರು ಕಾಳು ಮೊಳಕೆ ಹೆಸ್ರು ಕಾಳು ಅದನ್ನೆಲ್ಲ ಇಟ್ಟಿರ್ತೀವಿ ಆಮೇಲೆ ಒಂದು ಮೂರು ಜನ ಮುತ್ತೈದರು ಗೌರಮ್ಮನಿಗೆ ಗೌರಿ ಗೌರಿ ಗಾಂಧಾರಿ ಕುಂಕುಮಚಾರಿ ಕೂಡಾಚಾರಿ ಅವರೇ ಅಂಥ ಹಣ್ಣುನ ಕೊಡೆ ತೊಗರಿ ಅಂತ ತಮ್ಮನ ಕೊಡೆ ಸಾಯಿವರೆಗೂ ಮುತ್ತೈದೆ ಸ್ಥಾನ ಕೊಡಿ ಅಂತ ಹೇಳ್ಕೊಂಡು ಬಗಣ ಕೊಡೋದು ಆಮೇಲೆ ಅದ್ರಲ್ಲಿ ಮರದಲ್ಲಿ ಏನು ಇಟ್ಟಿರ್ತಾರೋ ಅದೆಲ್ಲ ತೆಗೆದು ಪೂಜೆ ಮಾಡ್ತಾರೆ ಮತ್ತು ಉಡಿ ತುಂಬಿಟ್ಟು ಕುಂಕುಮ ಕೊಡ್ತಾಯಿರೋಂಥದ್ದು ನನ್ನ ತಂಗಿ ನಮ್ಮ ಅಕ್ಕ ಅನ್ಪೂರ್ಣಗೆ ಕುಂಕುಮ ಇದ್ದಾಳೆ ಸುನೀತಾ ಇದು ನೈವೇದ್ಯ ಮಾಡೋಕೆ ಇಟ್ಟಿರೋಂಥದ್ದು ಮನೇಲಿ ಏನು ಮಾಡಿರ್ತೀವಿ ನಾವು ನಾನು ಅವತ್ತು ಅಂಗ್ರೋಳಿಗೆ ಮಾಡಿದ್ದೆ ಕರಗಡುಬು ಅಂಗ್ರೋಳಿಗೆ ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಇದು ನಮ್ಮ ನಾದನಿ ನನಗೆ ಕುಂಕುಮ ಕೊಡ್ತಾ ಇರೋದು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಆರತಿ ಬೆಳಗ್ಗೆ ಕೈಗೆ ಕಂಕಣ ಕಟ್ಟಿ ಉಡಿ ತುಂಬಿರೋದನ್ನು ಕೊಡ್ತಾರೆ ದೇವ್ರ ಮುಂದೆನೇ ಅದಾದಮೇಲೆ ಮಾರನೇ ದಿನ ಚೌತಿ ದಿನ ಚೌತಿ ಗಣೇಶನ ಪೂಜೆ ನನ್ನ ಮಗಳೇ ಮನೇಲಿ ಮಾಡಿದ್ದಂಥ ಅಕ್ಕಿ ಹಿಟ್ಟನ್ನು ನೀರು ಕುದೀತಾ ಇರೋ ನೀರಿಗೆ ಅಕ್ಕಿ ಹಿಟ್ಟು ಹಾಕಿ ಅದನ್ನು ಹಾತ್ಕೊಂಡು ಗಣೇಶನ ಇಕೋ ಫ್ರೆಂಡ್ಲಿ ಗಣೇಶನ್ನ ಮಾಡಿರೋಂಥದ್ದು ಪರಿಸರಕ್ಕೆ ಹಾನಿ ಆಗದಿರೋ ಥರ ಆಮೇಲೆ ಅದು ಇದೆಲ್ಲ ಪೂಜೆಗೆ ರೆಡಿ ಮಾಡಿದ್ದೀವಿ ಹಾಲಲ್ಲಿ ಮಾಡಿದ್ದೀವಿ ಜಾಗ ಆಗೋದಿಲ್ಲ ದೇವ್ರ ಮನೇಲಿ ಮಾಡಿದರೆ ಎಲ್ಲ ಸುತ್ತ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಜಾಗ ಆಗೋದಿಲ್ಲ ಅಂತ ಇನ್ನು ಅಭಿಷೇಕಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಳ್ಳೀರು ಎಲ್ಲ ಹಾಕ್ಕೊಂಡಿರ್ತೀವಿ ಆಮೇಲೆ ನೈವೇದ್ಯಕ್ಕೋಸ್ಕರ ಮನೇಲಿರುವಂಥ ಒಂದು ಐದು ಥರದ ಹಣ್ಣುಗಳು ಎಲ್ಲ ಕಟ್ ಮಾಡಿ ಕಡಲೆಕಾಳನ್ನು ಇಟ್ಬಿಟ್ಟು ಇಪ್ಪತ್ತೊಂದು ಸಲ ಎಡೆ ಮಾಡ್ತಾರೆ ಈ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕದ ಪೂಜೆ ಮಾಡ್ತಾರಲ್ಲ ಆ ಥರ ಫಸ್ಟು ನೀರು ಹಾಕಿ ಆಮೇಲೆ ಅಭಿಷೇಕ ಹಾಲನ್ನ ನೆರೆದ್ಬಿಟ್ಟು ಅದಾದಮೇಲೆ ನೈವೇದ್ಯ ತೋರಿಸಿ ಆಮೇಲೆ ಎಲೆ ಅಡಿಕೆ ಕೊಟ್ಟಿರ್ತೀವಲ್ಲ ಅದಕ್ಕೆ ಏನಂತಾರೆ ತಾಂಬೂಲ ಅದನ್ನು ತೋರಿಸಿ ಆಮೇಲೆ ದಕ್ಷಿಣೆ ತೋರಿಸೋದು ಆಮೇಲೆ ನೈವೇದ್ಯಕ್ಕೆ ಮನೆಯಲ್ಲೇ ಮಾಡಿರುವಂಥದ್ದು ಗಿಣ್ಣು ಅಂತೀವಲ್ಲ ಅದು ಕರ್ಕ ಕರ್ಜಿಕಾಯಿ ಮತ್ತು ಪಂಚಾಮೃತ ನೈವೇದ್ಯ ಆಮೇಲೆ ಬಿಸಿನೀರಲ್ಲಿ ಸಲ ಲಾಸ್ಟಿಗೆ ಇದು ಮಾಡ್ತಾರೆ ಒಬ್ಬರು ಆರತಿ ಮಾಡೋದು ಒಬ್ಬರು ಉದ್ಬತ್ತಿ ಬೆಳಗೋದು ಆ ಥರ ಎಲ್ಲ ಒಬ್ಬೊಬ್ರು ಕುತ್ಕೊಳ್ಳೋಕೆ ಜಾಗ ಆಗಲಿ ಅಂತ ಹಾಲಲ್ಲೇ ಮಾಡ್ತಾಯಿದ್ದೀವಿ ಪ್ರಸಾದಕ್ಕೆ ಏನು ಏನು ನಮ್ಮ ಮನೇಲಿ ಏನು ಮಾಡಿರ್ತೀವಿ ಅದನ್ನೇ ಇಡ್ಬೋದು ನಾನು ಗಿಣ್ಣು ಮತ್ತು ಕರ್ಜಿಕಾಯಿ ಇಟ್ಟಿದ್ದೀನಿ ಎಲ್ಲರೂ ಕೂತ್ಕೊಂಡು ಆ ಪೂಜೆನ ಒಬ್ಬೊಬ್ರು ಒಂದೊಂದನ್ನು ವಹಿಸ್ಕೊಳ್ತಾರೆ ಅದೆಲ್ಲ ಆದಮೇಲೆ ಪ್ರದಕ್ಷಿಣೆ ಇಪ್ಪತ್ತೊಂದು ಪ್ರದಕ್ಷಿಣೆ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಪ್ಪತ್ತೊಂದು ಸಲ ನಮಸ್ಕಾರ ಮಾಡ್ತಾರೆ ಅಲ್ಲಿಗೆ ನಮ್ಮದು ಗಣಪತಿ ಪೂಜೆ ಮುಗಿಯುತ್ತೆ ಅದನ್ನು ಟೈಮ್ ನೋಡಿಕೊಂಡು ರಾಹುಕಾಲ ಅಲ್ಲದೆ ಇದ್ದರೆ ಎತ್ತಿ ದೇವ್ರ ಮನೆಗೆ ಇಡ್ತೀವಿ ಅದಾದಮೇಲೆ ಅವತ್ತಿನ ದಿನವೇ ನಾಗರಿಗೆ ಹೋಗೋಕ್ಕೆ ನಮ್ಮ ಮನೆಯಿಂದ ಹೊರಡ್ತಾ ಇದ್ವಿ ತೋಟದಲ್ಲಿ ಪೂರ್ವಿಕರು ಮಾಡ್ಕೊಂಬಂದಿರ್ತಾರ ನಮ್ಮೂರು ಕೆರೆ ಇದು ಕೆರೆ ಏರಿ ಮೇಲೆ ಹೋಗ್ತಾ ಇರುವಂಥದ್ದು ಹತ್ತು ವರ್ಷದ ನಂತರ ಇದು ನೀರೇ ಇರಲಿಲ್ಲ ಈಗ ತೋಟಕ್ಕೆ ಬಂದ್ವಿ ಅಲ್ಲಿ ಹುತ್ತ ಹುತ್ತಕ್ಕೆ ಪಕ್ಕದಲ್ಲಿ ಇನ್ನೊಂದು ನಾಗರ ಕಲ್ಲನ್ನು ಪ್ರತಿಷ್ಠಾಪಿಸಿರ್ತಾರೆ ನಮ್ಮ ಹಿರಿಯರು ಅಲ್ಲೇ ಈ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಬಿಟ್ಟು ಬೆಳ್ಯೆಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಉಡಿ ತುಂಬಿ ತುಂಬಿಟ್ಟು ಚಿಗಣಿ ಎಲ್ಲ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇರುವಂಥ ದೃಶ್ಯ ನನಗೆ ಇನ್ನೊಂದು ವಚನ ನೆನಪಾಗುತ್ತೆ ಬಸವಣ್ಣವ್ರದು ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬರು ದಿಟ್ಟದ ನಾಗರ ಕಂಡರೆ ಕೊಲ್ಲು ಕೊಲ್ಲು ಎಂಬರು ಅಂತ ಏನೇ ಇರ್ಬೋದು ಏನೋ ಮಾಡ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಭಕ್ತಿಯಿಂದ ಪೂಜೆ ನಾಗರಾವ್ ಕಂಡರೆ ಎಲ್ಲರೂ ಹೆದರ್ತಾರಲ್ವ ಏನೋ ಪೂಜೆ ಮಾಡೋದು ಯಾವತ್ತು ಉಪವಾಸ ಇರ್ತೀವಿ ಇದು ನೈವೇದ್ಯಕ್ಕೆ ಇಟ್ಟಿರುವಂಥದ್ದು ಅವರೇ ಕಾಳು ಮತ್ತು ಬದನೆಕಾಯಿ ಪಲ್ಯ ಆಮೇಲೆ ಕಡಲೆಬೇಳೆ ಕೋಸುಂಬ್ರಿ ಅದಕ್ಕೂ ಕಾಯಿ ಹಾಕಲ್ಲ ತೆಂಗಿನಕಾಯಿನ ಆಮೇಲೆ ನುಗ್ಗೆ ಸೊಪ್ಪು ಉಪ್ಪು ತೊಗರಿಬೇಳೆ ಸಾಂಬಾರು ತೊಗರಿಬೇಳೆ ಕಟ್ಟಿದ್ದ ಹೂರಣ ಚಿಗಳಿ ಆಮೇಲೆ ಅದು ಉಪ್ಪಿನಕಾಯಿ ಏನಂತ ಎಳ್ಳಿಕಾಯ್ದು ಅದಕ್ಕೂ ಕೂಡ ಎಣ್ಣೆ ಏನು ಹಾಕೋಲ್ಲ ಆಮೇಲೆ ಕಿಚಡಿ ಬೇಳೆ ಹಾಕಿದು ಆಮೇಲೆ ಉರಿತಾ ಇದೆ ಎಡೆ ಮಾಡುವ ಮುಂದೆ ಅದು ಹಚ್ಚಿಡ್ತಾರೆ ಅದಾದ್ಮೇಲೆ ನೋಡಿ ಇಲ್ಲೆಲ್ಲ ಊಟಕ್ಕಲ್ಲೇ ರೆಡಿ ಆಗ್ತಾ ಇರ್ತಾರೆ ಉಪವಾಸ ಇರ್ತಾರಲ್ವ ಈಗ ವರ್ಷಕ್ಕೊಂದು ಸಲ ಡಯಟ್ ಫುಡ್ ತಿನ್ನೋದು ಈ ಥರ ತೆಂಗಿನಕಾಯಿ ಇಲ್ಲ ಎಣ್ಣೆ ಇಲ್ಲ ಆ ಥರದ್ದು ವರ್ಷ ಪೂರ್ತಿ ಏನೇನೋ ಬೇರೆ ಬೇರೆ ತಿಂತಾ ಇರ್ತಾರೆ ಎಲ್ಲ ಅವತ್ತೊಂದಿನ ಮಾತ್ರ ಸ್ವಲ್ಪ ಎಲ್ದಿ ಫುಡ್ಡನ್ನು ಹಂಗೂ ಹೇಳ್ತಾರೆ ಮಕ್ಕಳು ಏನು ಇಷ್ಟೋ ತನಕ ಉಪವಾಸ ಇದ್ದು ಈ ಥರ ಊಟನ ಹೇಳ್ಬಿಟ್ಟು ಮೊದಲಿಂದ ಮಾಡ್ಕೊಂಡು ಬಂದಿರೋದು ಅದು ಅದನ್ನೇ ಊಟ ಮಾಡ್ತೀವಿ ಅದು ದೂರದಲ್ಲಿ ಕಾಣ್ತಾ ಇರೋದು ಕಾಲೇಶ್ವರ ದೇವಸ್ಥಾನ ಅಲ್ಲಿಗೆ ಹೋಗ್ತೀವಿ ನೆಕ್ಸ್ಟು ಆದರೆ ಅಲ್ಲಿ ವಿಡಿಯೋ ಮಾಡಲಿಲ್ಲ ದೇವಸ್ ಕಾಲೇಶ್ವರ ದೇವಸ್ಥಾನದಲ್ಲಿ ದೊಡ್ಡದಾಗಿ ಚೆನ್ನಾಗಿದೆ ತುಂಬ ರಶ್ ಇತ್ತು ಆಡ್ಕೊತಾರೆ ಈ ಉಳಿದು ಏನಪ್ಪ ಅಂತ ಇದು ಹನುಮಂತ ದೇವ್ರ ದೇವಸ್ಥಾನ ಊರೊಳಗಡೆ ಬಂದ ಮೇಲೆ ಅವರು ಪೂಜಾರರು ಮನೆಗೆ ಹೋಗಿದ್ರು ಹಾಗಾಗಿ ನನ್ನ ತಂಗಿ ಮಗನೇ ಅವನೇ ಪೂಜೆ ಮಾಡ್ಕೊಡ್ತಾಯಿದ್ದಾನೆ ಅನ್ನುವಂಥವ್ರದೇ ದೇವಸ್ಥಾನ ಇದು ಯಾಕೆ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಚೌತಿ ಕಾಯಿ ಅಂತ ಹೊಡಿತೀವಿ ಅವತ್ತ ಬುದ್ಧಿನ ನಮ್ಮ ಊರಲ್ಲಿ ಎಷ್ಟು ದೇವಸ್ಥಾನ ಇದ್ದಾವೆ ಅಲ್ಲಿಗೂ ಎಲ್ಲದಕ್ಕೂ ಕಾಯಿ ಹೊಡಿತೀವಿ ಇದು ಮಠ ದೊಡ್ಡ ಜೈನವರ ಮಠ ಕೇಬಿದರೆ ದೊಡ್ಡ ಮಠ ಅಂತಾರೆ ಅಲ್ಲಿಗೆ ಹೋಗಿ ಮನೆಗೆ ಬಂದು ಈಗ ವಿಸರ್ಜನೆ ಮಾಡ್ತಾಯಿದ್ವಿ ಗಣೇಶನ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಕೂಡ ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಧನ್ಯವಾದಗಳು